ಟೆಕ್ ಇನ್ ಸ್ಲೈಡ್ ಕನ್ನಡ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ತರ ಇಂಟ್ರೆಸ್ಟಿಂಗ್ ಟೆಕ್ನಿಕಲ್ ಟಾಪಿಕ್ಸ್ ನಾನು ವಾಪಸ್ ಬರ್ತಾನೆ ಇರ್ತೀನಿ ಭಾರತದಲ್ಲಿ ನಿಮಗೆ ಆಧಾರ್ ಕಾರ್ಡ್ ನ ಇಶ್ಯೂ ಮಾಡ್ತಿರೋದು ಯು ಐ ಡಿ ಎ ಐ ಅವರ ವತಿಯಿಂದ ಫುಲ್ ಫಾರ್ಮ್ ಬಂದು ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಸೊ ಇವರ ಅಫಿಷಿಯಲ್ ವೆಬ್ಸೈಟ್ ನ ನೀವು ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ದೊಡ್ಡ ಬ್ಯಾನರ್ ಇಮೇಜ್ ಇದೆ ಡೋ ನಾಟ್ ಶೇರ್ ಯುವರ್ ಆಧಾರ್ ನಂಬರ್ ಪಬ್ಲಿಕ್ ಅಲ್ಲಿ ಅಂತ ಕೆಲವೊಂದಷ್ಟು ಸೆಕ್ಯೂರಿಟಿ ರೀಸನ್ಸ್ ಇಂದ ಇವರು ಈ ತರ ಹೇಳ್ತಾ ಇದ್ದಾರೆ ಬಿಕಾಸ್ ನೀವು ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಹೈಯೆಸ್ಟ್ ಲೆವೆಲ್ ಆಫ್ ಅಥೆಂಟಿಕೇಷನ್ ನಿಮ್ಮ ಬಯೋಮೆಟ್ರಿಕ್ಸ್ ಆಗಿರ್ಬೋದು ಅಥವಾ ನಿಮ್ಮ ಐರಿಸ್ ಸ್ಕ್ಯಾನ್ ಈ ಥರ ನಿಮ್ಮ ಹೈಯೆಸ್ಟ್ ಲೆವೆಲ್ ಆಫ್ ಅಥೆಂಟಿಕೇಶನ್ ನೀವು ಆಧಾರ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀರಾ ಸೊ ಅದ ಕಾರಣದಿಂದಾಗಿ ಕೆಲವೊಂದಷ್ಟು ಸೆಕ್ಯೂರಿಟಿ ಮೆಷರ್ಸ್ ನ ನೀವು ತಗೋಬೇಕಾಗುತ್ತೆ ಇವನ್ ನಿಮ್ಮ ಆಧಾರ್ ಕಾರ್ಡ್ ನೀವು ಎಲ್ಲಿ ಬಳಸಿದೀರಾ ಕಳೆದ ಬಾರಿ ಅಂತ ಚೆಕ್ ಮಾಡೋದಕ್ಕೆ ಸಮೇತ ಇವರ ಪೋರ್ಟಲಲ್ಲಿ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕ್ ಮುಖಾಂತರವಾಗಿ ನೀವು ಚೆಕ್ ಮಾಡ್ಕೋಬೋದು ಇವನ್ ನಿಮ್ಮ ಟ್ರಾನ್ಸಾಕ್ಷನ್ ಐ ಡಿ ರೆಫರೆನ್ಸ್ ಕೋಡ್ ಸಮೇತ ಅಲ್ಲಿ ನಿಮಗೆ ಸಿಗುತ್ತೆ ಈವನ್ ಡೇ ಟೈಮ್ ಸಮೇತ ಸಿಗುತ್ತೆ ಬಟ್ ನೀವೇನಾದರೂ ಆ ಟ್ರಾನ್ಸಾಕ್ಷನ್ಸ್ನ ನೀವು ಮಾಡಿಲ್ಲ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಲ್ಲೆಲ್ಲ ಪ್ರೊವೈಡ್ ಮಾಡಿಲ್ಲ ಅಂತಂದರೆ ನಿಮ್ಮ ಸೆಕ್ಯೂರಿಟಿಗೆ ಕೆಲವೊಂದಷ್ಟು ರಿಸ್ಕ್ ಇರ್ಬೋದು ಸೊ ಅದು ಕಾರಣದಿಂದಾಗಿ ನೀವು ಹೋಗಿ ಇವರ ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಹೇಗೆ ಅದನ್ನು ಚೆಕ್ ಮಾಡೋದು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ನಿಮ್ಮ ಇಂಟರ್ನೆಟ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಗೂಗಲಿಗೆ ಬನ್ನಿ ಗೂಗಲಲ್ಲಿ ಯು ಐ ಡಿ ಎ ಐ ಅಂತ ಟೈಪ್ ಮಾಡಿ ಸೊ ಅಲ್ಲಿ ನಿಮಗೆ ಅಫಿಷಿಯಲ್ ಲಿಂಕ್ ಕಾಣುತ್ತೆ ಯು ಐ ಡಿ ಐ ಅವರ ವತಿಯಿಂದ ಸೊ ಅಫಿಷಿಯಲ್ ಲಿಂಕ್ನ ಕ್ಲಿಕ್ ಮಾಡಿ ಸೊ ಅಫಿಷಿಯಲ್ ಲಿಂಕಲ್ಲಿ ನಿಮಗೆ ಥರ್ಡ್ ಕಾಲಮಲ್ಲಿ ಲಾಸ್ಟ್ ಆಪ್ಷನ್ ಸಿಗುತ್ತೆ ಆಧಾರ್ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ಟ್ಯಾಬಲ್ಲಿ ಆ ಹೊಸ ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮಗೆ ನಿಮ್ಮ ಹನ್ನೆರಡು ಡಿಜಿಟ್ನ ಆಧಾರ್ ನಂಬರ್ನ ಕೇಳುತ್ತೆ ಪ್ಲಸ್ ಎಂಟರ್ ಸೆಕ್ಯೂರಿಟಿ ಕೋಡ್ ಕ್ಯಾಪ್ಚಾ ಕೋಡ್ ಏನಿದೆ ಕ್ಯಾಪ್ಚಾ ಕೋಡ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಹನ್ನೆರಡು ಡಿಜಿಟ್ ಆಧಾರ್ ನಂಬರ್ ಏನಿದೆ ಅದನ್ನು ಅಲ್ಲಿ ಟೈಪ್ ಮಾಡಿ ಕ್ಯಾಪ್ಚಾ ಕೋಡನ್ನ ಎಕ್ಸಾಕ್ಟಾಗಿ ನೀವು ಬರೆದಾದಮೇಲೆ ಜನರೇಟ್ ಒ ಟಿ ಪಿ ಅಂತ ಕೊಡಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಜನ್ರೇಟ್ ಆಗುತ್ತೆ ಸೊ ಆ ಒ ಟಿ ಪಿನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಅಥೆಂಟಿಕೇಷನ್ ಟೈಪ್ ಅಂತ ಇದೆ ಅಥೆಂಟಿಕೇಶನ್ ಟೈಪ್ ಅಲ್ಲಿ ಸುಮಾರಷ್ಟು ಇದೆ ಬಯೋಮೆಟ್ರಿಕ್ ಇದೆ ಓ ಟಿ ಪಿ ಇದೆ ಬಯೋಮೆಟ್ರಿಕ್ ಪ್ಲಸ್ ಒ ಟಿ ಪಿ ಇದೆ ಅಂತಂದರೆ ಎಲ್ಲ ಟೈಪ್ ಆಫ್ ಅಥೆಂಟಿಕೇಷನ್ ನೀವು ಇಲ್ಲಿ ಚೂಸ್ ಮಾಡಿ ಓಕೆ ಪ್ಲಸ್ ಡೇಟ್ ರೇಂಜಿಗೆ ಸಮೇತ ಜೂನ್ ಟೂ ತೌಸಂಡ್ ಸೆವೆಂಟೀನಿಂದ ಡಿಸೆಂಬರ್ ತನಕ ಇದೆ ಅದಕ್ಕಿಂತ ಹಿಂದಿದ್ದೆಲ್ಲ ಅಥೆಂಟಿಕೇಶನ್ ನೀವು ಚೆಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ನಂಬರ್ ಆಫ್ ರೆಕಾರ್ಡ್ಸ್ ಎಷ್ಟು ಬೇಕು ಫಿಫ್ಟಿ ಸೊ ಒ ಟಿ ಪಿ ನಿಮ್ಮ ಮೊಬೈಲ್ಗೆ ರಿಜಿಸ್ಟರ್ಡ್ ಮೊಬೈಲ್ಗೆ ಏನು ಬಂದಿರುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡಿ ಸೊ ಈ ಕಾರಣದಿಂದಾಗಿ ಯಾರ್ಯಾರು ಆ ನಿಮ್ಮ ಡೀಟೇಲ್ಸ್ನೆಲ್ಲ ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ ಸೊ ಸಬ್ಮಿಟ್ ಅಂತ ಕೊಡ್ತಿದ್ದಂಗೆ ಏನೇ ನಿಮಗೆ ಇನ್ನೊಂದು ಪೇಜ್ ಕರ್ಕೊಂಡು ಹೋಗುತ್ತೆ ಈ ಪೇಜಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನಿಮ್ಮ ಆಧಾರ್ ನಂಬರ್ ಯಾವೆಲ್ಲ ಅಥೆಂಟಿಕೇಶನ್ ಟೈಪಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಅವರು ತಗೊಂಡಿದ್ದಾರೆ ಯಾವ ಟೈಮು ಯಾವ ಡೇಟಲ್ಲಿ ತಗೊಂಡಿದ್ದಾರೆ ಯಾವ ಫಾರ್ಮ್ ಆಗಲೇ ನಿಮಗೆ ಹೇಳಿದೆ ಒಂದು ಬಯೋಮೆಟ್ರಿಕ್ ಆಗಿರ್ಬೋದು ಇನ್ನೊಂದು ಒ ಟಿ ಪಿ ಆಗಿರ್ಬೋದು ಇನ್ನೊಂದು ಡೆಮೋಗ್ರಫಿಕ್ ಫಾರ್ಮ್ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಡೇಟಾ ಏನಿದೆ ಅದು ಅವರು ಆಕ್ಸೆಸ್ ತಗೊಂಡಿರ್ತಾರೆ ಸೊ ಇಲ್ಲಿ ಇವನ್ ನಿಮಗೆ ಟ್ರಾನ್ಸಾಕ್ಷನ್ ಐ ಡಿ ಇರುತ್ತೆ ಈಗ ನಿಮಗೆ ಗೊತ್ತಿರ್ಬೋದು ಪ್ರತಿ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡುದು ಒಂದು ಟ್ರಾನ್ಸಾಕ್ಷನ್ ಐ ಡಿ ಅಂತ ಕೊಟ್ಟಿರ್ತಾರೆ ಆ ಐ ಡಿ ಯೂಸ್ ಮಾಡಿಕೊಂಡು ನೀವು ಟ್ರೇಸ್ ಮಾಡ್ಬೋದು ಯಾರು ಈ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂತ ಸೊ ಇವನ್ ನಿಮಗೆ ಟ್ರಾನ್ಸಾಕ್ಷನ್ ಐ ಸಮೇತ ಇರುತ್ತೆ ರೆಸ್ಪಾನ್ಸ್ ಕೋಡ್ ಸಮೇತ ಇರುತ್ತೆ ಸೊ ಈ ರೀತಿ ನೀವು ನಿಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ನೀವು ಯೂಸ್ ಮಾಡಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು ಅಕಸ್ಮಾತ್ ಏನಾದರೂ ನೀವು ಆ ಜಾಗದಲ್ಲಿ ಯೂಸ್ ಮಾಡಲಿಲ್ಲ ಅಂತಂದ್ರೆ ಇವನ್ ನೀವು ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಬಹುದು ಬಿಕಾಸ್ ನನ್ನ ಪರ್ಸನಲ್ ಡೇಟಾಗೆ ಥ್ರೆಟ್ ಇದೆ ಅನ್ನೋ ಕಾರಣದಿಂದಾಗಿ ಸೊ ಎನಿವೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಟೆಕ್ನಿಕಲ್ ವಿಡಿಯೋಸ್ ಜೊತೆ ನಾನು ನಿಮ್ಗೆ ವಾಪಸ್ ಬರ್ತಾನೆ ಇರ್ತೀನಿ ಸೊ ಎನಿವೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್